ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ಸ್ಪೆಷಲ್ ಚಿಕನ್ ದೊಣ್ಣೆ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ದೊಣ್ಣೆ ಬಿರಿಯಾನಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ನ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿರೋ ಚಿಕನ್ನಿಗೆ ಈ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪು ಹುಳಿ ಮೊಸರು, 1/4 ಟೇಬಲ್ಸ್ಪೂನ್ ಅರಿಶಿನ ಪುಡಿ ಮತ್ತು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಈ ಮೂರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1 ಅವರಿಂದ 2 ಅವರ್ಸ್ವರೆಗೂ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ಈ ಗ್ಲಾಸಲ್ಲಿ ಎರಡು ಗ್ಲಾಸು ಜೀರಾ ಸಾಂಬಾರ್ ರೈಸ್ ತೊಗೊಂಡಿದ್ದೀನಿ. ಒಂದು 1/2 ಅವರ್ ನೀರಲ್ಲಿ ನೆನೆಸಿಟ್ಟಿದ್ದೀನಿ, ಒಂದು 1/2 ಕೆಜಿಯಷ್ಟು. ಒಂದು 2 ಈರುಳ್ಳಿನ ಈ ರೀತಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 1/2 ಹೋಳು ನಿಂಬೆಹಣ್ಣು, 1 ಟೇಬಲ್ಸ್ಪೂನು ಬಿರಿಯಾನಿ ಪೌಡರು, 1 ಟೇಬಲ್ಸ್ಪೂನು ಧನಿಯಾ ಪೌಡರು. ಬಿರಿಯಾನಿ ಪೌಡರು ಹೇಗೆ ಮಾಡೋದು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ನೀವು ನೋಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈ ಮೂರನ್ನೂ ಈ ಸ್ಪೂನ್ ಅಳತೆಯಲ್ಲೇ ನಾನು ಈ ಮೂರನ್ನೂ ತೊಗೊಂಡಿದ್ದೀನಿ. ಮೇಯ್ನು ದೊಣ್ಣೆ ಬಿರಿಯಾನಿಗೆ ಈ ಗ್ರೀನ್ ಮಸಾಲೆನೇ. 1 ಕಟ್ಟು ಪುದೀನ, 1 ಕಟ್ ಪುದೀನ ಅಂದರೆ ಒಂದು 1/2 ಕಟ್ಟಷ್ಟು ಮೆಂತ್ಯೆ ಸೊಪ್ಪು, 1/2 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 1/4 ರಿಂದ 5 ಹಸಿಮೆಣ್ಸಿನ್ಕಾಯಿ. ನಾನು ಹಸಿಮೆಣ್ಸಿನ್ಕಾಯಿ ಮೀಡಿಯಂ ಖಾರ ಯೂಸ್ ಮಾಡ್ತಾ ಇದ್ದೀನಿ, ಸೊ 1/4 ರಿಂದ 5 ತೊಗೊಂಡಿದ್ದೀನಿ. ನಾನು ಇದಕ್ಕೆ ಬೇರೆ ಯಾವ ಖಾರದ ಪುಡಿನೂ ಯೂಸ್ ಮಾಡ್ತಿಲ್ಲ. ನೀವು ಬೇಕಿತ್ತು ಅಂದರೆ ಒಂದು 2 ಆ್ಯಡ್ ಮಾಡ್ಕೋಬೋದು. 1 ದೊಡ್ಡ ಈರುಳ್ಳಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ. 1 ಗ್ಲಾಸ್ ಅಕ್ಕಿಗೆ ನಾನು ಅದೇ ಗ್ಲಾಸಲ್ಲಿ 1/4 ಭಾಗದಷ್ಟು ಎಣ್ಣೆ ತೊಗೊಳ್ತೀನಿ. ಸೊ 2 ಗ್ಲಾಸ್ ಅಕ್ಕಿಗೆ ಅಂದರೆ 1/2 ಭಾಗದಷ್ಟು ಎಣ್ಣೆ. ನಾನು ಯಾವಾಗಲೂ ಬಿರಿಯಾನಿ ಮಾಡಬೇಕಾದ್ರೆ ಯಾವ ಗ್ಲಾಸಲ್ಲಿ, ಈ ಗ್ಲಾಸ್ ಅಂತಲ್ಲ, ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಳ್ತೀವಲ್ಲ ಆ ಗ್ಲಾಸಲ್ಲಿ 1/4 ಭಾಗದಷ್ಟು, 1 ಗ್ಲಾಸಿಗೆ 1/2 ಭಾಗ ಅಂತ ಅಳತೆ ತೊಗೊಳ್ತೀನಿ. ನೀವು ಇದಕ್ಕೆ ತುಪ್ಪ ಆ್ಯಡ್ ಮಾಡೋದಿತ್ತಂದರೆ ಎಣ್ಣೆ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಈ ರೀತಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಬಾಣಲಿಗೆ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದ್ದು ಅದಕ್ಕೆ ನಾವು ಕಟ್ ಮಾಡಿಟ್ಟಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಜಸ್ಟ್ 1 ನಿಮಿಷದವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಟಿರೋ ಕೊತ್ತಂಬರಿ, ಪುದೀನ ಮತ್ತು ಮೆಂತ್ಯೆ ಸೊಪ್ಪು ಈ ಮೂರನ್ನೂ ಹಾಕ್ಕೊಂಡು ಇದನ್ನೂ ಅಷ್ಟೇ 1 ನಿಮಿಷದವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಸೀದೋ ತನಕ ಫ್ರೈ ಮಾಡ್ಕೊಳ್ಳೋದೇನು ಬೇಡ. ನೋಡಿ, ಇವಾಗ ಈ ರೀತಿ ಆದರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ತಣ್ಣಗಾದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ಈಗ ಒಂದು ದಪ್ಪ ತಳ ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಎಣ್ಣೆ ಹಾಕ್ಕೊಳ್ಳೋಣ. ಅವೆಲ್ಲ 2 ಏಲಕ್ಕಿ ಹಾಕ್ಕೊಳ್ತಿದ್ದೀನಿ. ಬೇರೆ ಆ ಸ್ಪೈಸಸ್ಸು ಹಾಕ್ಕೊಳ್ತಿಲ್ಲ, ಯಾಕಂದರೆ ನಾವು ಹಾಕ್ತಿರೋ ಬಿರಿಯಾನಿ ಮಸಾಲ ಪೌಡರಲ್ಲಿ ಎಲ್ಲ ಹಾಕಿರೋದ್ರಿಂದ ಜಾಸ್ತಿ ಫ್ಲೇವರ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರನೇ ಪಲಾವ್ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದು. ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕೊಳ್ತಿದ್ದೀನಿ. ಈರುಳ್ಳಿನ ಬರೀ ಒಂದು ಲೈಟ್ ಪಿಂಕ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಲೈಟಾಗಿ ಪಿಂಕ್ ಕಲರ್ ಆಗಿದೆ. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಹಾಕಿ ಎಲ್ಲ ಒಂದ್ಸತಿ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ರುಬ್ಬಿಟ್ಕೊಂಡಿರೋ ಗ್ರೀನ್ ಮಸಾಲ ಹಾಕ್ಕೊಳ್ಳೋಣ. ಈ ಗ್ರೀನ್ ಮಸಾಲ ಹಾಕಿದ್ಮೇಲೆ ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ನಾವು ಆಲ್ರೆಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಫ್ರೈ ಮಾಡ್ದಂಗೆ ಡೈರೆಕ್ಟಾಗಿ ರುಬ್ಬಿ ಹಾಕಿದ್ರಿ ಅಂದರೆ ಅವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಇದಕ್ಕೆ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕ್ಕೊತೀನಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾವು ಇದಕ್ಕೆ ಧನಿಯಾ ಪೌಡರ್, ಬಿರಿಯಾನಿ ಮಸಾಲ ಪೌಡರ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಟ್ಟಾದ್ಮೇಲೆ ಈ ಮಸಾಲೆಯಲ್ಲೇ ಚಿಕನ್ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಬೇಕು. ಯಾಕಂದರೆ ಕುದಿಯೋದ್ರಿಂದ ನಾವು ಹಾಕಿರೋ ಗರಂ ಮಸಾಲ, ಉಪ್ಪು ಎಲ್ಲ ಬಂದುಬಿಟ್ಟು ಚಿಕನಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡಬೇಕಾದ್ರೆ ಉಪ್ಪು ಮತ್ತು ಅರಿಶಿನ ಹಾಕಿರೋದ್ರಿಂದ ಈಗ ನಾನು ಹಾಕಿಲ್ಲ. ನೋಡಿ, ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಈ ರೀತಿ ಬಿಟ್ಕೊಳ್ತಾ ಇದೆ. ಒಂದ್ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸಿಗೆ ನಾನು 1/2 ಗ್ಲಾಸಂಗೆ ನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾನು ಅಕ್ಕಿನ 1/2 ಅವರ್ ಮುಂಚೆ ನೆನೆಸಿಟ್ಟಿದ್ದೀನಿ. ಸೊ 2 ಗ್ಲಾಸ್ ಅಕ್ಕಿಗೆ ನಾನು 3 ಗ್ಲಾಸು, ಅದ್ರ ಮೇಲೆ ಒಂದು ಸ್ವಲ್ಪ ಗ್ಲಾಸು, ಟೋಟಲ್ 3/4 ಗ್ಲಾಸಂಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಕುದಿಬೇಕು. ಪ್ಲೇಟ್ ಮುಚ್ಚಿ ಕುದಿಯಕ್ಕೆ ಬಿಡೋಣ. ನಾನು ಇನ್ನೊಂದು ಕಡೆ ಒಂದು ಸ್ವಲ್ಪ ನೀರು ಹಾಕಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ, ಯಾಕಂದರೆ ನಮಗೆ ದಮ್ ಮಾಡೋಕ್ಕೆ. ಈಗ ಚೆಕ್ ಮಾಡೋಣ, ನೀರು ಚೆನ್ನಾಗಿ ಕುದಿತಾ ಇದೆ. ಈಗ ನಾವು ಇದಕ್ಕೆ ನೆನೆಸಿಟ್ಟಿರೋ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿಯಲ್ಲಿರೋ ನೀರು ಕಂಪ್ಲೀಟಾಗಿ ತೆಗ್ದಿದ್ದೀನಿ, ಬರೀ ಅಕ್ಕಿ ಮಾತ್ರ ಹಾಕ್ಕೊಳ್ತಿದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಒಂದ್ಸತಿ ಎಲ್ಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಡ್ಬೇಕು. ಈಗ ನಾವು ಇದಕ್ಕೆ ಫಸ್ಟೇ ಉಪ್ಪು ಹಾಕಿದ್ದೀವಿ, ಸೊ ಈಗ ಅಕ್ಕಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳೋಣ.
ಈಗ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ, ನಿಂಬೆಹಣ್ಣು ರಸ. ಈಗ ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಬೇಕು. ನೀರಿನ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಆಗಬೇಕು, ಅಲ್ಲಿ ತನಕ ನಾವು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ, ಒಂದು ಅರ್ಧ ಪರ್ಸೆಂಟೇಜ್ ಅಷ್ಟು ನೀರಿದೆ. ಈಗ ಎಲ್ಲ ತಿರುಗಿಸ್ಕೊಟ್ಟಿರುತ್ತೆ. ಪಾತ್ರೆನ ಕೆಳಗೆ ಇಳಿಸ್ಕೊಳ್ಳೋಣ. ಈಗ ಸ್ಟೌವ್ ಮೇಲೆ ನಾನು ದಪ್ಪ ತಳ ಇರೋಂಥ ತವ ಇಟ್ಟಿದ್ದೀನಿ. ನಾವು ತವ ಬಿಸಿ ಆದಮೇಲೆ ಪಾತ್ರೆ ಇಡಬೇಕು. ತವ ಬಿಸಿಯಾಗಿದ್ದು ಅದ್ರ ಮೇಲೆ ಬಿರಿಯಾನಿ ಪಾತ್ರೆ ಇಡೋಣ. ಪಾತ್ರೆ ಇಟ್ಟು ಎಲ್ಲ ಈ ರೀತಿ ಒಂದು ಸ್ವಲ್ಪ ಸಮ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಇದ್ರ ಮೇಲೆ ನಾವು ಕಾಯಿಸಿದ್ದೀವಲ್ಲ ಆ ನೀರನ್ನ ಇಡೋಣ. ನೀರು ಇಟ್ಟಾದಮೇಲೆ ನೋಡಿ, ಈ ರೀತಿ ತವ ಕೆಳಗಡೆ ತವ, ಅದ್ರ ಮೇಲೆ ಪಾತ್ರೆ, ಅದ್ರ ಮೇಲೆ ಬಿಸಿ ನೀರಿನ ಪಾತ್ರೆ ಇಟ್ಟಿದ್ದೀನಿ. ಈಗ ಗ್ಯಾಸ್ನ ಫುಲ್ಲು ಲೋ ಫ್ಲೇಮ್ ಮಾಡ್ಕೋಬೇಕು. ಒಂದು 20 ನಿಮಿಷ ಕಾಲ ದಮ್ಮಾಗಕ್ಕೆ ಬಿಡಬೇಕು. ಕರೆಕ್ಟ್ ಸೈಜಿನ ಪ್ಲೇಟ್ ಇರಬೇಕು, ಗಾಳಿ ಹೊರಗೆ ಹೋಗ್ಬಾರ್ದು, ಆ ರೀತಿ ದಮ್ಮಾಗಬೇಕು. ಇಲ್ಲಾಂದರೆ ಈ ಪ್ಲೇಟಿಗೆ ನೀವು ಗೋಧಿ ಹಿಟ್ಟನ್ನ ಫುಲ್ಲು ಅಂಟಿಸ್ಬಿಟ್ಟು ಆಮೇಲೆ ಕ್ಲೀನಾಗಿ ಪ್ಯಾಕ್ ಮಾಡಿನೂ ಇಡ್ಬೋದು. ನೋಡಿ, ಈಗ ಒಂದು 20 ರಿಂದ 25 ನಿಮಿಷ ಆಗಿದೆ. ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ನಾವು ಬೇಯಿಸ್ಕೊಂಡಿದ್ದೀವಿ. ನೋಡಿ, ಅನ್ನ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ, ಚಿಕನ್ ಚೆನ್ನಾಗಿ ಕುಕ್ಕಾಗಿದೆ, ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ. ಇದೆಲ್ಲ ಕಂಪ್ಲೀಟಾಗಿ ಬೆಂದಿದೆ, ತಳ ಸ್ವಲ್ಪನೂ ಕೆಳಗಡೆ ತಳ ಹಿಡ್ದಿಲ್ಲ. ನೋಡಿ, ನಮ್ಮ ಬಿರಿಯಾನಿ ಈಗ ರೆಡಿ ಇದೆ. ನಾವೀಗ ದೊಣ್ಣೆಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮ ಬಿಸಿ ಬಿಸಿಯಾದ ದೊಣ್ಣೆ ಬಿರಿಯಾನಿ ಈಗ ರೆಡಿ ಇದೆ. ನೋಡಿ, ಈ ರೀತಿ ದೊಣ್ಣೆಗೆ ನೋಡಿ ಒಳಗಡೆ ಬಾಳೆ ಎಲೆ ಇಟ್ಟಿದ್ದೀನಿ. ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಒಂದು ಮೊಟ್ಟೆನ ಬೇಯಿಸಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮೊಟ್ಟೆ ಬೇಯಿಸಿ ಜಸ್ಟ್ ಉಪ್ಪು ಖಾರ ಹಾಕೋಕ್ಕಿಂತ ಉಪ್ಪು, ಖಾರ, ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದೇ ಬೈಟಲ್ಲಿ ತಿನ್ನಿ. ಅದು ತುಂಬ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿಯೊಂದಿಗೆ ಸರ್ವ್ ಮಾಡ್ತಾರೆ. ಬಿರಿಯಾನಿನ ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬ ಸೂಪರಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.